Hi, hello, welcome back to my YouTube channel. Hope all good all fine. Ellaru aramtiranta andukolakattini. Ivattina video enandre ivatta nanu cooking vlog madantini after a long time ide. Baal dina athu cooking vlog madbeku anta ankondo postpone agattide. But ivatta nimge yavadadru ond recipe share madidre aitu nanu gottira anta ada anta heli. ಇವತ್ತು ಕುಕಿಂಗ್ ವ್ಲಾಗ್ ಮಾಡಾತೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗ ಲೈಕ್ ಶೇರ್ ಮಾಡ್ರಿ, ಹಂಗ ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ಅಂದ್ರೆ ನಾ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತೈತಿ, ನೀವ ಫಸ್ಟ್ ನೋಡ್ಬೋದು. ಇವಾಗ ವೇಟ್ ಮಾಡ್ಲಿಲ್ಲಂಗ ನಾನು ಯಾವ ರೆಸಿಪಿ ಮಾಡಾತೀನಿ ಅಂತ ಹೇಳ್ಬಿಡ್ತೀನಿ. ಪನ್ನೀರ್ ಪನ್ನೀರ್ ಮನೆಯೊಳಗ ಹೆಂಗ್ ಮಾಡ್ಕೋಬೇಕು ಎಲ್ಲ. ಪನ್ನೀರ್ ಹೊರಗಡೆ ಶಾಪ್ ಒಳಗ್ ಹೋಗ್ತಾರಕ್ಕಿನ್ನ ಆರಾಮ್ ಸೇರಿ ಮನೆಯೊಳಗ ಎರಡ್ ಐಟಮ್ ಇಂದ ಈಸಿಯಾಗಿ ಮಾಡ್ಬೋದು. ಅದು ಯಾವ ತರ ಅಂತ ಇವತ್ತ ನಾನು ಈ ವಿಡಿಯೋನಾಗ ತೋರಿಸ್ತೀನಿ, ಪನ್ನೀರ್ ಹೆಂಗ್ ಮಾಡೋದು ಅಂತ. ಬರ್ರಿ ಇವತ್ತಿನ ವಿಡಿಯೋನ ಲೇಟ್ ಮಾಡ್ಲಿಲ್ಲಂಗ ಸ್ಟಾರ್ಟ್ ಮಾಡೋಣ. ಇವಾಗ ಅದಕ್ಕೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಫಸ್ಟ್ ನೋಡ್ಕೊಂಡ್ಬಿಡೋಣ. ಜಾಸ್ತಿ ಏನು ಚಿಂತೆ ತಗೋಣಕ್ ಹೋಗ್ಬೇಡ್ರಿ, ಜಾಸ್ತಿ ಏನು ಐಟಮ್ಸ್ ಬೇಡದಕ್ಕ. ಬರ್ರಿ ಆ ಟೂ ಐಟಮ್ಸ್ ಯಾವ ಅಂತ ತೋರಿಸ್ತೀನಿ. ಫಸ್ಟಿಗೆ ಹಾಲು ಹಾಕೊಂತೀನಿ ನಾನು ಈ ಡಬ್ರಿಗೆ. ಇದು ಪನ್ನೀರು ಮಸ್ತ್ ಆಕೈತಿ, ಭಾರಿ ಟೇಸ್ಟ್ ಬರ್ತೈತಿ ನೋಡ್ರಿ. ಹೊರಗಡೆ ಶಾಪ್ ಒಳಗೆ ಹೆಂಗ್ ಇರ್ತೈತಿ ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಅದ ತರಾನ ಬರ್ತೈತಿ ಇಲ್ಲಿ ಪನ್ನೀರ್ ನೋಡ್ರಿ. ಇವಾಗ ಹಾಲು ಕಾಯ್ಬೇಕು, ಇವು ಉಕ್ಕು ಬರೋ ತನ ಕಾಯ್ಬೇಕು. ಇವಾಗ ನನ್ನ ಟೂ ಐಟಮ್ಸ್ ಅಂತೆ ಪನ್ನೀರ್ ಮಾಡಕ. ಅದ್ರಾಗಂತ್ರ ಒಂದ್ ನೋಡಿದ್ರಿ ಮಿಲ್ಕ್, ಇನ್ನೊಂದ್ ಐಟಮ್ ಏನಂತ ಯೋಚನೆ ಮಾಡ್ತಿರ್ಬೋದು ನೀವು. ಅದ್ ಇನ್ನೊಂದ್ ಐಟಮ್ ಏನಂದ್ರ ಲೆಮನ್. ಲೆಮನ್ ಮತ್ತ ಮಿಲ್ಕ್ ಇದ್ರ ಪನ್ನೀರ್ ಆರಾಮ್ ಸೇರ್ ಮಾಡ್ಬೋದು. ನಾನು ಇವಾಗ 1 ಲೀಟರ್ ಹಾಲು ತಗೊಂಡಿನಿ. 1 ಲೀಟರ್ ಹಾಲಿಗೆ ಇಷ್ಟು ದೊಡ್ಡ ಸೈಜ್ ನಿಂಬೆ ಹಣ್ಣು ತಗೊಂಡಿನಿ. ಇವಾಗ ಇದು ಹಾಲು ಕುದಿಬೇಕು, ಕುದ್ದಾದ್ಮೇಲೆ ಈ ನಿಂಬೆ ಹಣ್ಣ ಏನ್ ಮಾಡ್ತೀನಿ ಅಂತ ನೆಕ್ಸ್ಟ್ ನೋಡ್ಕೋತಾ ಇರ್ರಿ. ಇವಾಗ ಸಣ್ಣಗೆ ಇದು ಕುದಿ ಬರಾಕತೈತಿ, ಈ ಕೆನಿ ಬರಾತೈತಿ. ಇದು ಹಿಂಗ್ ಕೆನಿ ಬರಾಕ್ ಬಿಡಾಕ ಹೋಗ್ಬೇಡ್ರಿ, ಇದನ್ನ ನೀಟಾಗಿ ಹಿಂಗ್ ತಿರುಗಿಸ್ರಿ. ಈ ತರ ಮನೆಯೊಳಗ ಮಾಡ್ಕೊಟ್ರೆ ಎಲ್ಲಾರು ಇಷ್ಟಪಟ್ಟು ತಿಂತಾರ. ಹೊರಗಿನ ಫುಡ್ ತಿನ್ನಂಗ ಅನ್ಸಂಗಿಲ್ಲ, ಮನೆಯೊಳಗ ಆರಾಮ್ ಸೇರಿ ತಿನ್ಬಹುದು. ಇವಾಗ ನೋಡ್ರಿ ಹಾಲು ಕುದಿ ಬರಾಕತೈತಿ, ಅದಕ್ಕ ನಾನೀಗ ಲೆಮನ್ ಹಾಕ್ತೀನಿ ಇದನ್ನ. ಇದು ಹಾಲು ಬಡಿಬೇಕಂದ್ರೆ ನಮಗೆ ಪನ್ನೀರ್ ಬರ್ತೈತಿ. ಈ ತರ ಚೆನ್ನಾಗಿ ಲೆಮನ್ ಹಾಕೋರಿ, ಬಿಸಿ ಇದ್ದಾಗ ಅಂದ್ರೆ ಕುದಿವಾಗ ಹಾಕೋಬೇಕು ಆದಷ್ಟು. ಇವಾಗ ಇದು ನಿಂಬೆಯನ್ನ ಹಾಕಿದೆ ನಾನು, ಇದನ್ನ ತಿರುಗಿಸ್ಕೊಳ್ಳೋಣ. ಹಿಂಗ್ ತಿರುಗಿಸ್ಕೋತ ಇರ್ಬೇಕು. ಈಗ ನೋಡ್ರಿ ಈ ತರ ಬರ್ತೈತದ ಉಷ್ಟು, ಈ ತರ ತಿರುಗಿಸ್ಕೋತ ಇರ್ಬೇಕು. ಯಾವಾಗ ಈ ಟೈಪ್ ಫುಲ್ ಒಡಿತೈತಿ ಇದೀಗ ಹಾಲು. ನೋಡ್ರಿ ಆಗ್ಲೇಕಿನ್ನ ಇವಾಗ ಮತ್ತೆ ಹೆಚ್ಚು ಬಂತ. ನೋಡ್ರಿ ಪನ್ನೀರ್ ಆಗೋದು. ಇದು ಸೈಡಿಗೆಲ್ಲ ನೀರ್ ಗತೆ ಆಗ್ತೈತಿ, ಆಮೇಲೆ ಇದು ಕೆನಿ ಬರ್ತೈತಿ. ಇಷ್ಟು ಬಂದ್ರ ಇದಿಷ್ಟು ಆಗೈತಿ ಅಂತ ಅರ್ಥ. ಆಮೇಲೆ ಕುದಿಸ್ಕೊನೋದು ಬಿಡ್ರಿ, ಅಲ್ಲಿ ತನ ಕುದಿಸ್ಕೊತಾನೆ ಇರ್ರಿ. ಇವಾಗ ಅದೆಲ್ಲ ರೆಡಿ ಆಗೈತಿ ಅಂದ್ರೆ ಕೆನಿ ಬಂದೈತಿ. ನೆಕ್ಸ್ಟ್ ಈ ತರ ಒಂದು ಡಬರಿ ಇಲ್ಲ ವೆಸಲ್ ಸಣ್ಣ ಬೌಲ್ ಇರ್ತಾವಲ್ಲ ಆತರ ಬೌಲ್ ತಗೊಂಡು ಇದ್ರ ಒಂದು ಕ್ಲಾತ್ ತಗೋಬೇಕು. ಅಂದ್ರೆ ಈ ಕ್ಲಾತ್ ಇದ್ರ ಒಳಗ ನೀರ್ ಬರ್ಬೇಕು, ಅದಕ್ಕೆ ಕೆಳಗಡೆ ಆತರ ಕ್ಲಾತ್ ತಗೋಬೇಕು. ಇದಕ್ಕ ಹಿಂಗ ಇದ್ರ ಮೇಲೆ ಹಾಕ್ಬೇಕು ಇದನ್ನ ವೆಸಲ್ ಮ್ಯಾಗ. ನೆಕ್ಸ್ಟ್ ನಾವ್ ಏನ್ ಪನ್ನೀರ್ ಮಾಡ್ಕೊಂಡಿದ್ವಿ ಅಂದ್ರೆ ಕೆನಿ ಏನ್ ಬಂದೈತಿ ಅದನ್ನ ಇದ್ರ ಒಳಗ ಹಾಕ್ಬೇಕು. ತೋರಿಸ್ತೀನಿ ಏನ್ ಕಾಣ್ತಾತದಲ್ಲ ಇದ್ ಕೆನಿ ಬಂದಿರೋದು, ಇದನ್ನ ಈ ವೆಸಲ್ಗೆ ಹಾಕೊಳ್ಳೋಣ. ಅಂದ್ರೆ ಇದು ಮ್ಯಾಲೆ ಕೆನಿ ಉಳಿತೈತಿ ಅಂದ್ರೆ ಪನ್ನೀರ್ ಉಳಿತೈತಿ, ಕೆಳಗಡೆ ಎಲ್ಲಾನು ವಾಟರ್ ಹೊಕ್ಕೈತಿ. ಇಷ್ಟು ಬಂದೈತಿ ಇದು 1 ಲೀಟರ್ ಹಾಲಿಗೆ.
ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ, ಈ ತರ ಬಟ್ಟಿ ಇರ್ತೈತಲ್ಲ ಇದನ್ನೆಲ್ಲ ತಗೋಬೇಕು. ಇದನ್ನ ಹಿಂಗ್ ತಗೊಂಡು ಹಿಂಗ್ ಈ ತರ ಹಿಂಗ್ ನೀರ್ ಹೋಗ್ಬೇಕು. ಇದೆಲ್ಲ ಕೆಳಗಡೆ ನೀರ್ ಹೋಗ್ಬೇಕಲ್ಲ, ಅದಕ್ಕೆ ಈ ತರ ಮಾಡ್ಕೋಬೇಕು. ಈ ತರ ಹಿಂಗ್ ಇಲ್ಲಿ ನೋಡ್ರಿ, ಇದೆಲ್ಲ ನೀರಿದ. ಇದಿಷ್ಟು ಕೆನಿ ಅಂದ್ರ ಪನ್ನೀರ್. ಸೊ ಇವಾಗ ಇದು ಪನ್ನೀರ್ ಬಂದೈತಿ. ಇದೆಲ್ಲ ಉಳ್ಕಿದ್ದು ವಾಟರ್. ಈ ಪನ್ನೀರ್ ಸ್ವಲ್ಪ ಹುಳಿ ಆಗಿರ್ತೈತಿ. ಸೊ ಅದ್ರ ಸಂಬಂಧ ನಾವು ಈ ಹುಳಿ ಹೋಗಿಸ್ಬೇಕು. ನಮ್ಗೆ ಹುಳಿ ಬಾಡ ಅಂದ್ರ ಒಂದ್ಸತಿ ನಾನು ಇದನ್ನ ವಾಶ್ ಮಾಡ್ಕೊಂತೀನಿ. ಅಂದ್ರ ಏನೇನು ಹುಳಿ ಐತಲ್ಲ ಅದೆಲ್ಲಾನು ಹೋಗ್ತೈತಿ. ಅದ್ರ ಸಂಬಂಧ ಇವಾಗ ಇದನ್ನ ಚೆಲ್ಲಿ ನೆಕ್ಸ್ಟ್ ಇನ್ನೊಂದ್ಸತಿ ವಾಶ್ ಮಾಡ್ಕೋತೀನಿ. ನೀರ್ ಚೆಲ್ಲಿದೆ. ಇವಾಗ ನಾನು ಮತ್ತೆ ಫ್ರೆಶ್ ವಾಟರ್ ಹಾಕ್ತೀನಿ. ನೋಡ್ರಿ ಪನ್ನೀರ್ ಯಾವ ತರ ಕಾಣಿಸ್ತೈತಿ. ಮಸ್ತ್ ಐತಿ. ನೋಡಿದ್ರೆ ತಿನ್ಬೇಕನ್ಸ ಆಗ್ತೈತಿ. ಇಲ್ಲೇ ನಾನು ಫ್ರೆಶ್ ವಾಟರ್ ಹಾಕಿ ಮತ್ತೆ ಇನ್ನೊಂದ್ಸತಿ ವಾಶ್ ಮಾಡ್ಕೊಂಡು ಹಾಕ್ತೀನಿ. ಮತ್ತಿದು ನೀರೆಲ್ಲ ಹೋಗ್ಬೇಕಿದೆ. ಈ ತರ ಕೆಳಗಡೆ ಇವಾಗ ಇದ್ರೊಳಗಿರೋ ನೀರೆಲ್ಲ ಹೋಗೈತಿ. ನೆಕ್ಸ್ಟ್ ಇದನ್ನ ಕರೆಕ್ಟ್ ಆಗಿ ಶೇಪಿಗೆ ತರೋಣ. ಯಾವ ಶೇಪಿಗೆ ತರ್ತಿಪ್ಪ? ಇವಾಗ ಸ್ಕ್ವೇರ್ ಶೇಪಿಗೆ ತರ್ಬೇಕು ಅದನ್ನ. ಬಿಕಾಸ್ ಕ್ಯೂಬ್ ಇರ್ತಾವಲ್ಲ, ಆಮೇಲೆ ನಮ್ಮ ಕಟ್ ಮಾಡ್ಕೊಳಕ್ಕೆ ಈಸಿ ಆಗ್ಬಿಡ್ತೈತಿ. ಈ ತರ ಇರ್ತದಲ್ಲ, ಇದನ್ನ ಹಿಂಗ್ ಕರೆಕ್ಟ್ ಈ ತರ ಶೇಪಿಗೆ ತರ್ಬೇಕು. ಹಿಂಗ್ ನೋಡ್ಬೋದು ಸ್ವಲ್ಪ ಬಿಸಿ ಇರ್ತೈತಿ, ನೋಡ್ಕೊಂಡು ಮಾಡ್ರಿ. ಆಮೇಲೆ ಕರೆಕ್ಟಾಗಿ ಶೇಪ್ ಬರ್ಬೇಕಂದ್ರೆ ಈ ತರ ಕ್ಲಾತ್ ಹಾಕೊಂಡು ಮಾಡ್ತೀನಿ ನಾನು. ಅಂದ್ರೆ ನೀಟಾಗಿ ಬರ್ತೈತಿ. ಈ ತರ ಮಡಿಚಿ ಸ್ಕ್ವೇರ್ ಶೇಪ್ ಒಳಗ ತಂದಿಟ್ಟಿನಿ. ಇದಕ್ಕ ಒಂದ್ ಹೆವಿ ಆಗಿರೋಂತ ಐಟಮ್ ಅಂದ್ರ ಬಾಳ ವಜ್ಜಿ ಇರ್ಬೇಕು, ಅದ ವೇಟ್ ಇರ್ಬೇಕ ಅಂತ ಐಟಮ್ನ ಇದ್ರ ಮೇಲೆ ಇಡ್ಬೇಕು. ಫಸ್ಟ್ ಗೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಸೊ ಆಮೇಲೆ ನಾನು ಐಟಮ್ ಇಡ್ತೀನಿ. ಇವಾಗ ಇದ್ರ ಮೇಲೆ ಈ ತರ ಒಂದ್ ಪ್ಲೇಟ್ ಇಟ್ಕೋಬೇಕು. ಆಮೇಲೆ ಪ್ಲೇಟ್ ಇಟ್ಕೊಂಡಾದ್ಮೇಲೆ ನಾನು ವೇಟ್ ಇರೋಂತ ಒಂದ್ ಐಟಮ್ ತಗೋಬರ್ತೀನಿ. ತಡ್ರಿ ಈ ತರ ಒಂದ್ 2 ಗಂಟೆ ಬಿಡ್ಬೇಕು ಹಂಗ ಸುಮ್ನ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಎರಡ್ ಅವರ್ ಆಗೈತಿ. ಈಗ ಇದನ್ನ ಓಪನ್ ಮಾಡ್ತೀನಿ ನಾನು. ಪನ್ನೀರ್ ಹೆಂಗಾಗೈತಂತ ನೋಡಿನ್ ಬರ್ರಿ. ನಾನು ಬಹಳ ಎಕ್ಸೈಟೆಡ್ ಇದ್ದೀನಿ ನೋಡಕ. ಈ ತರ ಪನ್ನೀರ್ ಮಾಡ್ಬಿಟ್ರ ನಿಮ್ಗೆ ಪನ್ನೀರ್ ಬುರ್ಜಿ ಆಗಿರ್ಲಿ, ವೆರೈಟಿ ಅದಾವು ಪನ್ನೀರ್ ಒಳಗ. ನೀವು ಯಾವ್ದು ಬೇಕು ಅವ್ದು ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಇವಾಗ ಪನ್ನೀರ್ ಹೆಂಗ್ ರೆಡಿ ಆಗೈತಿ ಮಸ್ತ್ ಕಾಣಿಸಾತೈತಿ. ಇವಾಗ ಕಟ್ ಮಾಡ್ಬೇಕತ್ನ ಸೇಮ್ ಆಸ್ ಇಟ್ ಈಸ್ ಶಾಪ್ ಒಳಗ ತಗೊಬಂದಿವಿ ಅಂತ ಹಂಗ ಅನಿಸ್ತೈತಿ. ನೀವು ನೋಡ್ರಿ ಟ್ರೈ ಮಾಡಿ. ಇವಾಗ ನಾನು ಸಣ್ಣ ಸಣ್ಣದಾಗಿ ಕ್ಯೂಬ್ ಆಗಿ ಕಟ್ ಮಾಡ್ತೀನಿ ಅದನ್ನ. ನೋಡೋಣ ಬರ್ರಿ ಇವನ್ನ. ವಾವ್ ನೋಡ್ರಿ ಎಷ್ಟ್ ಮಸ್ತ್ ಐತಿ. ನಿಮ್ಗೆ ಯಾವ ಶೇಪ್ನೆ ಬೇಕು ಆ ಶೇಪ್ನೆ ಕಟ್ ಮಾಡ್ಕೋಬಹುದು. ಒಬ್ಬೊಬ್ರು ಜಾಸ್ತಿ ಅಂದ್ರೆ ಜಾಸ್ತಿ ದುಡ್ಡು ಕಟ್ ಮಾಡ್ಕೋಬಹುದು, ಚಿಕ್ಕ ಚಿಕ್ಕ ಪೀಸ್ ಆದ್ರೂ ಕಟ್ ಮಾಡ್ಕೋಬಹುದು. ಈ ತರ ಮನಿಯೊಳಗ ಎಲ್ಲಾರು ತಿಂತಾರ ಪನ್ನೀರ್ ಅಂದ್ರೆ. ಎಲ್ಲಾರು ಇಷ್ಟಪಡ್ತಾರ, ದೊಡ್ಡವರಾಗಿರ್ಲಿ ಮತ್ತ ವಯಸ್ಸಾದವರಾಗಿರ್ಲಿ ಸಣ್ಣವರಾಗಿರ್ಲಿ ಎಲ್ಲಾರು ಇಷ್ಟಪಡ್ತಾರ. ಎಲ್ಲ ಏಜ್ನವರು ಎಲ್ಲ ಜನರೇಷನ್ ದವರು ಇದನ್ನ ಇಷ್ಟಪಟ್ಟು ತಿಂತಾರ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಮತ್ತೆ ಲವ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.